ರೀ ಎಲ್ರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಯಾವುದಪ್ಪ ಅಂದ್ರೆ ಈ ಬೇಸ್ಗೆ ಸ್ಪೆಷಲ್ ಮೊಸರು ಅವಲಕ್ಕಿ ಈ ಬೇಸಿಗೆ ಟೈಮ್ ಒಳಗೆ ಮೊಸರಿಂದ ಮಾಡಿರೋ ಯಾವುದೇ ಅಡುಗೆ ಎಲ್ರಿಗೂ ಇಷ್ಟ ಆಗೇ ಆಗ್ತೈತಿ ಬರಿ ಹಂಗಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಅದ್ರಾಗೂ ಹೋಟೆಲ್ದೊಳಗೆ ಮಾಡುವಂಥ ಮೊಸರು ಅವಲಕ್ಕಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲೆ ಒಂದು ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಳನ ರೀ ಮೀಡಿಯಮ್ ಅವಲಕ್ಕಿ ಮೊಸರು ಅವಲಕ್ಕಿಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಅವಲಕ್ಕಿನ ನೀರು ಹಾಕಿ ಚೆಂದಗೆ ಈಗ ಒಂದು ಸಾರಿ ತೊಳಿಬೇಕ್ರಿ ಇದನ್ನೇನು ನೆನೆಸಿಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಈ ಥರ ಕೈಯಾಡಿಸಿ ತೊಳೆದ್ರೆ ಅಷ್ಟರೊಳಗನ ಅವಲಕ್ಕಿ ನೆನೆದಿರ್ತಾವ್ರಿ ಇದಕ್ಕಿಂತ ಹೆಚ್ಚೇನು ನೀವು ನೆನೆಸೋ ಅವಶ್ಯಕತೆ ಇಲ್ಲ ನಾವು ನೀರು ಹಾಕಿ ಅವಲಕ್ಕಿ ತೊಳೆಯೋ ಅಷ್ಟೊತ್ತಿಗೇ ಅದು ನೀರಿನ ಅಂಶ ರೀ ಅವಲಕ್ಕಿ ನೆನೆದಿರ್ತಾವ್ರ ಚೆಂದಗೆ ಈಗ ನೋಡಿರಿ ನೀರೆಲ್ಲ ಬಸಿದು ಈ ಥರ ನಾನು ಒಂದು ಹತ್ತು ನಿಮಿಷ ಹಾರಾಕಿ ಬಿಡಾತ್ತೇನೆ ಅಂದ್ರೆ ನೀರಿನ ಅಂಶ ಎಲ್ಲ ಚೆಂದಗೆ ಹಿರ್ಕೊಂಡು ಅವಲಕ್ಕಿ ಮಸ್ತಗೆ ರೆಡಿಯಾಗಿರ್ತಾವೆ ಅವಲಕ್ಕಿ ಮಾಡೋಕ್ಕೆ ಈಗ ನೆಕ್ಸ್ಟ್ ನೋಡಿರಿ ನಾನು ಮೊಸರ ಅವಲಕ್ಕಿ ಮಾಡೋಕ್ಕೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡೇನಿ ಎಣ್ಣೆಕ್ಕಾದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚಾದಷ್ಟು ಜೀರಿಗೆ ಅದಾದಮೇಲೆ ನೋಡ್ರಿ ಒಂದು ಮುಕ್ಕಾಲು ಚಮಚಾದಷ್ಟು ಉದ್ದಿನಬೇಳೆ ಮುಕ್ಕಾಲು ಚಮಚಾದಷ್ಟು ಕಡಲೆಬೇಳೆ ನೀವು ಬೇಕು ಅಂದರೆ ಒಂದೊಂದು ಚಮಚಾದಷ್ಟು ಕಡಲೆಬೇಳೆ ಉದ್ದಿನಬೇಳೆನೂ ಸೇರಿಸ್ಬೋದು ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ ಕಲರ್ ಚೇಂಜ್ ಆಗೋವರೆಗೂ ಉದ್ದಿನ ಬೇಳೆ ಬೇಳೆ ಲೈಟಾಗಿ ಕ್ರಿಸ್ಪಿ ಆಗಬೇಕು ಈಗ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಸೇರಿಸ್ಕೊಂಡೇನಿ ಹಂಗೆ ಒಂದು ಎರಡು ಹೆಸ್ರು ಕರ್ಬೇವನ್ನ ಸೇರಿಸ್ಕೊಂಡು ಗ್ಯಾಸ್ ಆಫ್ ಇಲ್ಲ ಅಂದ್ರೆ ಹೊತ್ತು ಬಿಡ್ತಾವು ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಸೊ ನೋಡ್ರಿಗ ನಾನು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ತನಗಾಗಿ ಬಿಡಾತ್ತೇನೆ ಅದಾದಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹುರಿಗಡಲೆ ಅಥವಾ ಪುಟಾನಿನ ಸೇರಿಸ್ಕೊಳತ್ತೇನೆ ಇದು ಯದಪ್ಪ ಅಂದ್ರೆ ಮೊಸರು ಅವಲಕ್ಕಿ ಜೋಡಿ ಹೋಟೆಲ್ ಒಳಗೆ ಚಟ್ನಿ ಪೌಡ್ರ್ ಕೊಡ್ತಾರೆ ರೀ ಅದಕ್ಕೋಸ್ಕರ ಅದಾದಮೇಲೆ ಒಂದು ಐದು ಹೆಸಳು ಬೆಳ್ಳುಳ್ಳಿ ಸೇರಿಸ್ಕೊಂಡ್ ಅರ್ಧ ಚಮಚ ಜೀರಿಗೆ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹೆಸಳು ಕರಿಬೇವನ ಸೇರಿಸ್ಕೋಬೇಕ್ರಿ ಅದಾದಮೇಲೆ ಅಚ್ಕಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿನ ಸೇರಿಸ್ಕೊರಿ ಈಗ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಪೂರ್ತಿ ನುಣ್ಣಗ ಏನು ಪೌಡ್ರ್ ಮಾಡ್ಕೋಬಾರ್ದು ರೀ ನೀವು ಬೇಕು ಅಂದ್ರೆ ಈ ಚಟ್ನಿ ಪುಡಿ ಒಳಗೆ ಸ್ವಲ್ಪ ಒಣ ಕೊಬ್ಬರಿನೂ ಸೇರಿಸ್ಕೋಬೋದು ನೋಡಿರಿ ಈ ಥರ ಕಲರ್ ಬಂದತ್ತಿ ಚಟ್ನಿ ಪೌಡ್ರಿಗೆ ಈಗ ನೋಡ್ರಿ ಅವಲಕ್ಕಿ ಚೆಂದಾಗೆ ಮೆತ್ತಗಾಗಿದ್ದಾವು ಇಷ್ಟಾದ್ರೆ ಸಾಕು ಮೊಸರು ಅವಲಕ್ಕಿಗೆ ಒಳ್ಳೆ ಹದ ಬಂದಂಗೆ ರೀ ಈಗ ಈ ಅವಲಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕ್ರಿ ಅದಾದಮೇಲೆ ಒಂದು ಚಮಚದಷ್ಟು ಸಕ್ಕರೆ ಹಂಗೆ ಒಂದು ಐದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿ ಈಗ ಸಣ್ಣದಾಗಿ ಹೆಂಚಿಟ್ಕೊಂಡಿರೋಂಥ ಉಳ್ಳಾಗಡ್ಡಿನ ಸೇರಿಸ್ಕೊಳತ್ತೈತ್ರಿ ಅವಲಕ್ಕಿಗೆ ನೀವು ಬೇಕು ಅಂದ್ರೆ ಸೇರಿಸ್ಬೋದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಕೆಲವೊಬ್ರು ಉಳ್ಳಾಗಡ್ಡಿ ಇಷ್ಟಪಡ್ತಾರೋ ಕೆಲವೊಬ್ರು ಇಲ್ಲ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ ರೀ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅವಲಕ್ಕಿ ಜೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಈ ಬ್ಯಾಸ್ಗೆ ಟೈಮ್ನಾಗ ಏನಾದರೂ ತಂಪಂದು ತಿನ್ಬೇಕು ಅನಿಸ್ತಿರ್ತೈತ್ರಿ ಅಂಥ ಟೈಮ್ನಾಗ ಈ ಮೊಸರು ಅವಲಕ್ಕಿ ಮಾಡಿ ಫ್ರಿಜ್ ಒಳಗೆ ಇಟ್ಬಿಟ್ರೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಳಿಗೆ ಕೊಡ್ಬೋದು ಇಲ್ಲಾಂದ್ರೆ ಹೊರಗಡೆಯಿಂದ ಹೋಗಿ ಬಂದಾಗ ನಾವು ಕೂಡ ತಿನ್ಬೋದು ಈಗ ನೋಡ್ರಿ ಒಂದು ಕಪ್ಪಷ್ಟು ಅವಲಕ್ಕಿಗೆ ಅದರ ಕಪ್ ಒಳಗೆ ನಾನು ಒಂದೂವರೆ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳತ್ತೇನೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಮೆತ್ತಗೆ ಇನ್ನೂ ಒಂದು ಸ್ವಲ್ಪ ಅಳಕೆಗೆ ಬೇಕು ಅಂದರೆ ನೀವು ಇನ್ನೂ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೋಬೋದು ಈಗ ಮೊಸರು ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಮಿಕ್ಸ್ ರೀ ಮೊಸರು ಅವಲಕ್ಕಿನ ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ ರೀ ಬಟ್ ಹೋಟೆಲ್ ಒಳಗೆ ಇದೇ ರೀತಿ ಕೊಡ್ತಾರೋ ನೀವು ಕೂಡ ಟ್ರೈ ಮಾಡ್ಬೋದು ರೀ ಅಗ್ದು ರುಚಿ ಇರ್ತೈತಿ ಈಗ ನೋಡಿರಿ ಎಷ್ಟು ಸಾಫ್ಟ್ ಆಗೈತೆ ಮೊಸರು ಅವಲಕ್ಕಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಅದಾದಮೇಲೆ ನೋಡಿರಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ರಿ ಅದು ಕೂಡ ತನ್ಗಾಗೈತಿ ಅದನ್ನು ಕೂಡ ಮೊಸರ ಅವಲಕ್ಕಿಗೆ ಸೇರಿಸ್ಕೊಳತ್ತೈತಿ ಒಗ್ಗರಣೆ ಬಿಸಿ ಇದ್ದಾಗಲೇ ರೀ ಯಾಕಂದರೆ ಮೊಸರೆಲ್ಲ ಒಡೆದಂಗಾಗ್ಬಿಡ್ತೈತಿ ಸೊ ಒಗ್ಗರಣೆ ಎಲ್ಲ ತನ್ಗಾದ್ಮೇಲೆ ಅವಲಕ್ಕಿ ಜೊತೆ ಚೆಂದಾಗೆ ಮಿಕ್ಸ್ ಮಾಡಾತತಿ ಈಗ ಚೆಂದಾಗೆ ಮಿಕ್ಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ಮೊಸರ ಅವಲಕ್ಕಿ ರೆಡಿ ಆಗೈತಿ ಬಟ್ ಹೋಟೆಲ್ ಒಳಗೆ ಯಾವ ಸ್ಟೈಲ್ ಕೊಡ್ತಾರಲ್ಲ ಅದೇ ರೀತಿ ನಾನು ನಿಮ್ಗೆ ಈಗ ಸರ್ವ್ ಮಾಡತ್ತೇನೆ ನೋಡ್ರಿ ನೋಡ್ರಿ ಈಗ ಒಂದು ಬೌಲ್ ಒಳಗೆ ಮೊಸರು ಅವಲಕ್ಕಿ ಅದ್ರ ಮೇಲೆ ಉಳ್ಳಾಗಡ್ಡಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಆಲ್ರೆಡಿ ನಾವೇನು ಚಟ್ನಿ ಪೌಡ್ರ್ ಮಾಡಿಟ್ಕೊಂಡೇವಲ್ಲ ರೀ ಅದನ್ನು ಕೂಡ ಮೇಲೆ ಉದುರಿಸಿ ಈ ಥರನೇ ಕೊಡೋದು ಸೊ ನೋಡಿರಿ ಇದೇ ಥರ ನೀವು ಕೂಡ ಮನೆಯಾಗೆ ಮಾಡ್ಕೊಂಡು ತಿನ್ರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನಿಸ್ತು ಅಂತ ಹೇಳಿ ಮರಿದ ಕಮೆಂಟ್ಸ್ ಬಾಕ್ಸೊಳಗೆ ತಿಳಿಸ್ರಿ ಮತ್ತಷ್ಟು ಹೊಸ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶ್ವರೇನ್ರಿ